ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ 10 ಸಾಲುಗಳ ಭಾಷಣ ನೋಡ್ತಾನೆ. ಇದು 4ನೇ ತರಗತಿ 5ನೇ ತರಗತಿ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗಿರುತ್ತೆ. ಇದು ಸುಲಭ ಆಗಿರುತ್ತೆ, ಸುಲಭ ಸರಳ ವಾಕ್ಯಗಳಲ್ಲಿ ನಾನು ಬರಿತಾ ಹೋಗಿದ್ದೀನಿ. ರೈಟ್, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಭಾಷಣ ಮಾಡುವ ಒಂದು ಸೂಚನೆ ಏನಂತೀರಾ, ಇಲ್ಲಿ 1-10 ಪಾಯಿಂಟ್ ಕಂಡು ಬರ್ತವೆ. ರೈಟ್, ಹಾಗಾದರೆ ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಿ, 1-10 ಪಾಯಿಂಟ್ಗಳನ್ನು ನೆನಪಿಡಿ, ಅದನಂತರ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ. ಓಕೆ, ಹಾಗಾದರೆ ನಿಮಗೆ ನಾನು ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆ, ಮೊದಲನೇ ಪಾಯಿಂಟ್, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್ ನೋಡಿ, ನನ್ನ ಹೆಸರು ರಾಜು, ನಾನು 5ನೇ ತರಗತಿ ವಿದ್ಯಾರ್ಥಿ. ಮೂರನೇ ಪಾಯಿಂಟ್, ಇಂದು ಆಗಸ್ಟ್ 15, ನಾವೆಲ್ಲರೂ 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಮತ್ತೊಮ್ಮೆ ನೋಡಿ, ಇಂದು ಆಗಸ್ಟ್ 15, ನಾವೆಲ್ಲರೂ 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ರೈಟ್, 4ನೇ ಪಾಯಿಂಟ್ ನೋಡಿ, ಈ ದಿನದಂದು ಭಾರತವು ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರವನ್ನು ಪಡೆದುಕೊಂಡ ದಿನ. ಮತ್ತೊಮ್ಮೆ ನೋಡಿ, ಈ ದಿನದಂದು ಭಾರತವು ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರವನ್ನು ಪಡೆದುಕೊಂಡ ದಿನ. 5ನೇ ಪಾಯಿಂಟ್, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಓಕೆ, 6ನೇ ಪಾಯಿಂಟ್ ನೋಡಿ, ಇದು ನಮಗೆ ಸ್ವಾತಂತ್ರ್ಯಕ್ಕೆ ಹೋರಾಟಗಾರರ ತ್ಯಾಗವನ್ನು ನೆನಪಿಸುತ್ತದೆ. ಮತ್ತೊಮ್ಮೆ ನೋಡಿ, ಇದು ನಮಗೆ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರ ತ್ಯಾಗವನ್ನು ನೆನಪಿಸುತ್ತದೆ. ಓಕೆ, 7ನೇ ಪಾಯಿಂಟ್ ನೋಡಿ, ಇಂದು ದೇಶಾದ್ಯಂತ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಇಂದು ದೇಶಾದ್ಯಂತ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತದೆ. 8ನೇ ಪಾಯಿಂಟ್, ನಾವೆಲ್ಲರೂ ಪೂರ್ಣ ಸಂತೋಷದಿಂದ ಆಚರಿಸುವ ಹಬ್ಬದ ದಿನವಾಗಿದೆ.
ಮತ್ತೊಮ್ಮೆ ನೋಡಿ, ನಾವೆಲ್ಲರೂ ಪೂರ್ಣ ಸಂತೋಷದಿಂದ ಆಚರಿಸುವ ಹಬ್ಬದ ದಿನವಾಗಿದೆ. 9th point, ಈ ದಿನ ನಮ್ಮ ದೇಶದ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ಮತ್ತೊಮ್ಮೆ ನೋಡಿ, ಈ ದಿನ ನಮ್ಮ ದೇಶದ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. 10th point, ಭಾರತೀಯರು ಎಂದು ಹೇಳಲು ಹೆಮ್ಮೆ ಪಡೋಣ. ಹೆಮ್ಮೆ ಪಡೋಣ. ಭಾರತದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಭಾರತಾಂಬೆ ಪಾದಕ್ಕೆ ಸಮರ್ಪಿಸುವೆ ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, ಭಾರತೀಯರು ಎಂದು ಹೇಳಲು ಹೆಮ್ಮೆ ಪಡೋಣ, ಭಾರತದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಭಾರತಾಂಬೆ ಪಾದಕ್ಕೆ ಸಮರ್ಪಿಸುವೆ. ಜೈ ಹಿಂದ್, ಜೈ ಭಾರತ್. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟು ಆಯಿತಾ? ಈ ಒಂದು ವಿಡಿಯೋ ಇಷ್ಟು ಆದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ. ಈ ವಿಷಯ ಇನ್ನೊಬ್ರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ 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 ಬೈ ಮಕ್ಕಳೇ.